ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್. ಇವತ್ತು ಥರ್ಸ್ಡೇ ದಿನದ ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಮಾರ್ನಿಂಗ್ ರೊಟೀನ್ ಮುಗಿತಾ ಬಂತು. ಪ್ರಜ್ವಲ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ರು, ನೀವು ಯಾವಾಗಲೂ ನಗ್ತಾ ಇರ್ತೀರಲ್ವಾ, ಸೊ ಏನು ಸೀಕ್ರೆಟ್ ಅಂತ. ಸೊ ಸೀಕ್ರೆಟ್ ಏನಿಲ್ಲ, ಭಗವಂತ ಒಬ್ಬರಿಗೆ ಭೂಮಿ ಕಳಿಸಿದನಂದರೆ ಅವನ ಜಾತಿ ಮತ ಏನು ನೋಡಿದೆ, ಬಣ್ಣ ನೋಡ್ದೇನೆ, ಒಂದು ಅವನಿಗೆ ಏನು ಬೇಕು ಎಲ್ಲನೂ ಕೊಟ್ಟಿರ್ತಾನೆ. ಬಟ್ ಆದರೆ ಚಾಯ್ಸ್ ಮಾತ್ರ ನಮ್ಮ ಕೈಯಲ್ಲಿ ಇಟ್ಟಿರ್ತಾನೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಕಷ್ಟನೇ ಇಲ್ಲ ಅಂತಲ್ಲ, ಕಷ್ಟನ ಒಬ್ಬರೊಬ್ಬರು ಸೈಲೆಂಟಿಂದ ಹೈಡ್ ಮಾಡ್ತಾರೆ, ಕೆಲವೊಬ್ಬರು ಸ್ಮೈಲಿಂದ ಹೈಡ್ ಮಾಡ್ತಾರೆ. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನು ಮಾಡಬೇಕು ನಾವು ಲೈಫಲ್ಲಿ ಖುಷಿಯಾಗಿರೋದಕ್ಕೆ ಅಂತ ಅಂದರೆ, ನಾವು ಯಾವತ್ತೂ ಯಾರನ್ನೂ ಬ್ಲೈಂಡಾಗಿ ನಂಬಬಾರ್ದು. ನಂಬಿದವರಿಗೆ, ನಮ್ಮನ್ನು ಬ್ಲೈಂಡಾಗಿ ಯಾರು ನಂಬಿರ್ತಾರಲ್ವಾ, ಅವರಿಗೆ ಯಾವತ್ತೂ ನಾವು ಮೋಸ ಮಾಡಬಾರ್ದು. ನಂಬಿಕೆ ಇದ್ದಲ್ಲಿ ಪ್ರೀತಿ ಇದ್ದೇ ಇರುತ್ತೆ, ಬಟ್ ಪ್ರೀತಿ ಇದ್ದಲ್ಲಿ ನಂಬಿಕೆ ಇರೋದಿಲ್ಲ. ಸೊ ಹಾಗಾಗಿ ಆಲ್ವೇಸ್ ನೀವು ನಂಬಿಕೆನ ಉಳಿಸ್ಕೊಂಡಾಗ ನೀವು ಆಟೋಮೆಟಿಕ್ಕಾಗಿ ಖುಷಿಯಾಗಿರ್ತೀರ. ಸೊ ನೆಮ್ಮದಿ ಕಳ್ಕೊಂಡ್ರೆ ಒಂದ್ಸರಿ ಮತ್ತೆ ಬರೋದೇ ಇಲ್ಲ. ಸೊ ಏನಾದರೂ ನೀವು ಪಡ್ಕೊಳ್ಬೋದು, ಬಟ್ ನಿಮ್ಮ ಆತ್ಮಸಾಕ್ಷಿಗೆ ಮಾಡುವಂತಹ ಮೋಸದಿಂದ ನೀವು ಆಲ್ವೇಸ್ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನೀವು ಮನಸ್ಸಿಂದ ಖುಷಿಯಾಗಿರಿ, ಒಬ್ಬರಿಗೆ ಪ್ರಾಂಪ್ಟಾಗಿ ಏನು ಅನಿಸುತ್ತೆ ನಿಮಗೆ ಅದನ್ನು ಹೇಳಿ. ಅವರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಅವಾಗ ನಿಮಗೆ ನೀವು ಮನಸ್ಸಿಂದ ಖುಷಿಯಾಗಿರ್ತೀರ. ಸೊ ನಂಬಿದವ್ರಿಗೆ ಯಾವತ್ತು ಮೋಸ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಇವಾಗ ನೋಡ್ತಾ ಇದ್ದೀರಾ, ಸೊ ಇವತ್ತಿನ ಮಾರ್ನಿಂಗ್ ಊಟಕ್ಕೆ ನಾನಿಲ್ಲಿ ಬೆಂಡಿ ಮಸಾಲ ಫ್ರೈ ಹಾಗೂ ರೊಟ್ಟಿನ ಮಾಡಿದ್ದೆ. ಪ್ರಜ್ವಲ್ಗೆ ಹಾಗೆ ಹೋಮ್ವರ್ಕ್ನ ಮಾಡಿಸ್ಕೊಳ್ತಾನೆ, ಎಲ್ಲ ಕೆಲಸನ ಮುಗಿಸ್ಕೊಳ್ತೀನಿ. ಸೊ ಇವಾಗ ಪ್ರಜ್ವಲ್ನ ಕಳಿಸಿ ನಾನಿಲ್ಲಿ ಈವ್ನಿಂಗ್ ಸ್ವಲ್ಪ ಅಮಾವಾಸ್ಯ ದಿನ ತಂದಿರುವಂಥ ಕಾಯಲ್ಲಿ ನೀರಿರಲಿಲ್ಲ ಅಂಗಡಿಯಲ್ಲಿ. ಸೊ ಅಂಥ ಕಾಯಿಗಳು ಉಳಿದಿತ್ತಲ್ವ, ಆ ಒಂದು ಕೊಬ್ಬರಿ ಮತ್ತು ಶೇಂಗಾನ ಯೂಸ್ ಮಾಡಿಕೊಂಡು ನಾನು ಒಂದು ಹೆಲ್ದಿ ಆದಂಥ ಲಡ್ಡು ರೆಸಿಪಿನ ಮಾಡಿದ್ದೆ. ಸೊ ಇದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ, ಓಕೆನಾ. ಇಲ್ಲಿ ಮೊದಲೇದಾಗಿ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು 2 ಕಪ್ನಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಕಪ್ಪನ್ನು ಮೆಜರ್ಮೆಂಟಾಗಿ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಕಪ್ನಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಟೌವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ತೊಗೊಳ್ಬೇಕು. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ 1 ಕಪ್ನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ನೀವು ಕಪ್ಪು ಎಳ್ಳು ಇದ್ರೂ ತೊಗೊಳ್ಬೋದು. ಹಾಗೆಯೇ ಇದರಲ್ಲಿ 1-4 ಗೋಡಂಬಿ ಹಾಗೆ 1-5 ಬಾದಾಮಿನ ಹಾಕ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೊಳ್ಬೋದು, ಡ್ರೈ ಫ್ರೂಟ್ಸ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಇದು ಆಪ್ಷನಲ್. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಈ ಎಳ್ಳನ್ನು ಕೂಡ ಅಷ್ಟೇ ಚೆನ್ನಾಗಿ ಘಮ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆದುಕೊಂಡು ಇಟ್ಕೊಳ್ಳೋಣ. ಈ ಕಡೆ ನಾನು ಇದಕ್ಕೆ ಬೆಲ್ಲದ ಸಿರಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕ್ಬಿಟ್ಟು, ನಾವು ಎಷ್ಟು ಶೇಂಗಾನ ತೊಗೊಂಡಿದ್ದೇವಲ್ವ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾನು 2 ಕಪ್ನಷ್ಟು ಬೆಲ್ಲನ ತೊಗೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಕರಗಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಕರಗಿದ್ರೆ ಸಾಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಬೆಲ್ಲ ಕರಗಿದೆ, ಇದನ್ನು ಸಪ್ರೇಟಾಗಿ ತೆಗೆದುಕೊಂಡು ಇಟ್ಕೊಳ್ಳೋಣ. ಇಲ್ಲಿ ನಾವು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು. ಇಲ್ಲಿ ನಾನು 1 ಕಪ್ನಷ್ಟು ಕೊಬ್ಬರಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೀವು ತುರಿದು ಬಿಟ್ಟಾದರೂ ತೊಗೊಳ್ಬೋದು. ಇಲ್ಲಿ ನಾನು ಮೊದಲಿಗೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಮತ್ತು ಎಳ್ಳು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ತೀನಿ. ಇವಾಗ ಇದಕ್ಕೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿನ ಹಾಕಿದ್ದೀನಿ. ಏಲಕ್ಕಿ ಸಿಪ್ಪೆನ ಬಿಸಾಕೋ ಬದಲು ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ಬೆಲ್ಲದ ಸಿರಪ್ ಚೆನ್ನಾಗಿ ಬಿಸಿ ಇತ್ತಲ್ವ, ಅದರಲ್ಲಿ ಸಿಪ್ಪೆ ಹಾಕಿದರೆ ಅದ್ರ ಫ್ಲೇವರ್ ಎಕ್ಸ್ಟ್ರಾ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಹಾಕಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಶೇಂಗಾ ಮತ್ತು ಎಳ್ಳು ಇದನ್ನು ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನಾವು ಲಾಡನ್ನು ಪ್ರಿಪೇರ್ ಮಾಡೋಣ, ಓಕೆನಾ. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಅದೇ ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ 2 ಕಪ್ನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಂಡು ತೊಗೊಳ್ಳೋಣ. ಒಣ ಕೊಬ್ಬರಿನ ಯೂಸ್ ಮಾಡಿದ್ದೀನಿ ನಾನು. ನೀವು ಔಟ್ಸೈಡ್ ಸಿಗುವಂತಹ ಕೋಕೋನೆಟ್ ಪೌಡರ್ ಕೂಡ ಸಿಗುತ್ತೆ ನಿಮಗೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಈ ಲಾಡು 1 ತಿಂಗಳು ಇಟ್ಟರೂ ಹಾಳಾಗೋದಿಲ್ಲ ಬೇಗನೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇದಕ್ಕೆ ನಾವು ಮೊದಲಿಗೆ ಕರಗಿಸಿಟ್ಕೊಂಡಿರುವಂತಹ ಈ ಬೆಲ್ಲದ ಸಿರಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊಬ್ಬರಿ ಜೊತೆಗೆ ಈ ಒಂದು ಬೆಲ್ಲದ ಸಿರಪ್ ಇದೆ ಅಲ್ವಾ, ಈ ಕೊಬ್ಬರಿ ಸ್ವಲ್ಪ ಹೀರ್ಕೊಂಡು ಸ್ವೀಟ್ ಆಗಬೇಕು. ಸಪ್ಪೆ ಇರುತ್ತಲ್ವ ಕೊಬ್ಬರಿ. ಸೊ ಹಾಗಾಗಿ
ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಮೊದಲಿಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ವಾ ಶೇಂಗಾ ಮತ್ತು ಎಳ್ಳು ಗೋಡಂಬಿ ಮತ್ತು ಬಾದಾಮಿ ಈ ಒಂದು ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸಿಂಪಲ್ ಈಸಿಯಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಪಾಕ ತೆಗಿಬೇಕು ಹಾಗೆ ಹೀಗೆ ಏನು ವರಿ ಇಲ್ಲ, ಆರಾಮಾಗಿ ಈ ಒಂದು ರೆಸಿಪಿನ ನೀವು ಮಾಡ್ಬೋದು. ಓಕೆನಾ? ಇಲ್ಲಿ ನೋಡ್ತಾ ಇದ್ರೆ ಇವಾಗ ಇದಕ್ಕೆ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಕಡಿಮೆ ತುಪ್ಪದಲ್ಲಿ ಒಂದು ಸ್ವೀಟ್ ರೆಸಿಪಿನ ನೀವು ಇನ್ಸ್ಟೆಂಟಾಗಿ ರೆಡಿ ಮಾಡ್ಬೋದು. ಇವಾಗ ಸ್ಟೌವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೀರಿನಂಶ ಕಡಿಮೆ ಆಗೋವರೆಗೂ ಇದನ್ನು ಈ ರೀತಿಯೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಅದಕ್ಕೆ ಬಂದ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡಲು ಬಿಟ್ಟರೆ ಸಾಕು. ಇವಾಗ ನೋಡ್ತಾ ಇದ್ರೆ 1-10 ಮಿನಿಟ್ಸ್ ಆಗಿದೆ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಉಂಡೆನ ಮಾಡ್ಕೊಳ್ಳೋದಷ್ಟೇ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಒಂದು ಹೆಲ್ದಿ ಆದಂತಹ ಲಾಡು ರೆಸಿಪಿನ ಮಾಡ್ಬೋದಂತೇಳಿ. ಈ ಒಂದು ಲಾಡು ತುಂಬಾ ಹೆಲ್ತಿಗೆ ಒಳ್ಳೆಯದು. ರಕ್ತದಲ್ಲಿ ಹಿಮೋಗ್ಲೋಬಿನ್ ಆಗಿರ್ಬೋದು, ಕ್ಯಾಲ್ಸಿಯಂ ಕಡಿಮೆ ಆದಾಗ ಮಾರ್ನಿಂಗ್ ಈ ಒಂದು ಲಾಡು ರೆಸಿಪಿನ ಡೈಲಿ ಒಂದು ತಿಂತಾ ಬಂದರೆ ರಕ್ತದ ಕೊರತೆ ಕೂಡ ಕಡಿಮೆ ಆಗುತ್ತೆ ದೇಹದಲ್ಲಿ. ಆರಾಮಾಗಿ ನೀವು ಒಂದು ಈ ಒಂದು ಸಮಸ್ಯೆಯಿಂದ ಔಟ್ಸೈಡ್ ಇರ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಒಂದು ಈಸಿ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿದ್ರೇ ತಿನ್ಬೇಕನ್ಸುತ್ತೆ. ಇನ್ಯಾಕ್ ತಡ, ನೀವೂ ಕೂಡ ಔಟ್ಸೈಡ್ ಪಿಕ್ನಿಕ್ ಎಲ್ಲಾದರೂ ಹೋಗ್ತಾ ಇದ್ದೀರಾ, ಮನೆಗೆ ಯಾರಾದರೂ ಸಡನ್ ಆಗಿ ಗೆಸ್ಟ್ಗಳು ಬಂದಿದ್ದಾರೆ ಅಂದರೆ ಒಂದು 1/2 ಅವರ್ ಇಲ್ಲ 1-45 ಮಿನಿಟ್ಸಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್. ಸೊ ಇವಾಗ ಈವ್ನಿಂಗ್ ಹಾಗೇನೆ ಹೋಯ್ತು. ಇವಾಗ ಈವ್ನಿಂಗ್ ಸ್ವಲ್ಪ ಬೆಣ್ಣೆನೆಲ್ಲ ತೆಗೆದುಕೊಂಡಿದೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಲ್ವಾ, ಹಾಲು, ಹಾಲಿಂದ ಮೊಸರು, ಮೊಸರಿಂದ ಕೆನೆ, ಕೆನೆ ಬಂದ ನಂತರ ಬೆಣ್ಣೆ, ಬೆಣ್ಣೆ ನಂತರ ತುಪ್ಪ ಮಾಡ್ಕೊಳ್ತೀವಿ. ಸೊ ಜೀವನ ಕೂಡ ಅಷ್ಟೇ, ತುಪ್ಪ ಥರ ಕಾಣಿಸ್ತಾ ಇದೆ ಅವ್ರದ್ದು ಕ್ಲಿಯರಾಗಿ ಅಂತಂದರೆ ಅವ್ರು ಇಷ್ಟೆಲ್ಲ ಪ್ರೊಸೀಜರ್ನ ಮುಗಿಸಿ ಬಂದಿರ್ತಾರೆ. ಯಾರೂ ಕೂಡ ಲೈಫಲ್ಲಿ ಈಸಿಯಾಗಿ ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವಾಗಲೂ ಒಳ್ಳೆಯ ರೀತಿಯಿಂದ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದರೆ ಒಳ್ಳೆ ರೀತಿಯಲ್ಲೇ ನಾವು ಹೆಲ್ದಿಯಾಗಿ ಆರೋಗ್ಯವಾಗಿ ಹ್ಯಾಪಿಯಾಗಿರ್ತೀವಿ ಅನ್ನೋದು ಅಷ್ಟೇ. ಸೊ ಕೆಲವೊಬ್ರು ಕೇಳ್ತಾ ಇದ್ರಿ ಈ ರೀತಿ ತಲೆಗೆ ಕಲರ್ ಏನಾದರೂ ಹಚ್ಚಿದಾಗ ಕೈಯಲ್ಲಿ ಆಗ್ಬಿಡುತ್ತೆ, ಆ ಒಂದು ಕಲೆನ ರಿಮೂವ್ ಮಾಡೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತೇಳಿ. ಸೊ ಡೆಟಲ್ ಇರುತ್ತಲ್ವ ಮನೆಯಲ್ಲಿ, ಅದರಿಂದ ನೀವು ಜಸ್ಟ್ ವಾಶ್ ಮಾಡ್ಕೊಳ್ಳೋದ್ರಿಂದ ಕೈಗೆ ಹತ್ತಿರುವಂಥ ಎಕ್ಸ್ಟ್ರಾ ಈ ರೀತಿ ಡೈ ಕಲರ್ಗಳನ್ನು ನೀವು ರಿಮೂವ್ ಮಾಡ್ಕೊಳ್ಬೋದು. ಹಾಗೆಯೇ ಇದೆಲ್ಲ ಡೆಟಲ್ ಏನಿಲ್ಲ ಅಂದರೆ ಜಸ್ಟ್ ಹಾಲನ್ನು ತೊಗೊಂಡು ನೀವು ಅದು ಎಲ್ಲೆಲ್ಲಿ ಹತ್ತಿರುತ್ತಲ್ವ ಈ ಒಂದು ಈ ಇಂಡಿಕಾ ಈಸಿ ಕಲರ್ ಅದರ ಮೇಲ್ಗಡೆ ರಬ್ ಮಾಡ್ತಾ ಬಂದರೆ ಆ ಒಂದು ಕಲರ್ ಕೂಡ ಹೋಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡ್ತಾ ಇದ್ರೆ ಬೆಣ್ಣೆನೆಲ್ಲ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಓವರ್ ನೈಟ್ ಇದನ್ನು ಹಾಗೆಯೇ ಬಿಟ್ಟು ಮಾರ್ನಿಂಗ್ ಕಾಯಿಸ್ಕೊಳ್ತೀನಿ. ಇದನ್ನು ನಾನು ನೆಕ್ಸ್ಟ್ ಡೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ದಿನದ ಫುಲ್ ಡೇ ವ್ಲಾಗ್. ನೈಟ್ ಊಟಕ್ಕೆ ನಾನಿಲ್ಲಿ ವೈಟ್ ಪಲಾವ್ ರೆಸಿಪಿನ ಮಾಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.